ಎಲ್ಲ ಪೊಲಿಟಿಕಲ್ ಅವ್ರು ಬರ್ತಾರೆ, ಎಮ್ ಎಲ್ ಎ ಎಮ್ ಎಲ್ ಎ ಯಾರು ಊರ್ ಔಟ್ಸೈಡ್ ಅವರೆಲ್ಲ ಬರ್ತಾರೆ. ಯಡಿಯೂರಪ್ಪ ಬಂದಿದ್ದಾರೆ, ಕುಮಾರಸ್ವಾಮಿ ಸಿದ್ದರಾಮಯ್ಯ ಬಂದಾರೆ. ಕೆ ಜೆ ಪಿ ಏನು ಮಾಡಿದ್ದಾರೆ? ಕೆ ಜೆ ಪಿ ಏನು ತಮಿಳ್ನಾಡ, ನಾವು ತಮಿಳ್ನವನೇ, ಕನ್ನಡನಲ್ಲಿ ಮಾತಾಡ್ತಾ ಇದ್ದೀನಿ ಕೇಳಿ. ಇದ್ರೂ ಎಲ್ಲಿ ಹೋದ್ರೂ ಕನ್ನಡನಲ್ಲೇ ಮಾತಾಡೋದು, ಎಲ್ಲಿ ಕನ್ನಡ ಅಪ್ಪ ಎಲ್ಲಿ ಮೈಸೂರು ಮಂಡಿ ಆಗಿಂಡಿ ಎಲ್ಲ ಹೋಗಿ ಬಂದಿದ್ದೀವಿ ನಾವು, ಅಪಾಯಿಂಟ್ಮೆಂಟ್ ಹಾಕಿದ್ದೀವಿ. ನಮಗೆಲ್ಲ ತಮಿಳವ್ರು ಇದ್ರೂ ನಾವು ಕನ್ನಡದವ್ರು, ನಾವು ಹುಟ್ಟಿರೋದು ಕನ್ನಡ, ಬೆಳೆದಿರೋದು ಕನ್ನಡ. ಈ ಕೆ ಜೆ ಪಿ ಊರು ಬಂದು ಇಂಪ್ರೂವ್ಮೆಂಟ್ ಮಾಡೋದಿಲ್ಲ, ಯಾಕೆ ಮಾಡಲ್ಲ? ಕೆ ಜೆ ಪಿನಲ್ಲಿ ಗಂಜಾ ಜಾಸ್ತಿ ಆಗಿದೆ, 18 ವಯಸ್ಸು ಹುಡುಗರು ಗಂಜಾ ಹೊಡಿತಾರೆ, ಎಲ್ಲ ಕಡೆ ರೌಡಿಸಮ್ ಜಾಸ್ತಿ ಆಗಿದೆ. ಎಲ್ಲಿದ್ದಾರೆ ಪೊಲೀಸು? ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ? ನೀವು ಸ್ಟಿಕ್ ಮಾಡಿ ಗಂಜಾ ಕೆ ಜೆ ಪಿನಲ್ಲಿ ಸ್ಟಿಕ್ ಮಾಡಿ. ಇವ್ರು ಇಬ್ಬರಿನಲ್ಲಿ ಯಾರನ್ನ ಬರಬೇಕು, ಊರು ಇಂಪ್ರೂವ್ ಆಗಬೇಕು, ಫ್ಯಾಕ್ಟ್ರಿ ಆಗಬೇಕು, ಪ್ರೈವೇಟ್ ಫ್ಯಾಕ್ಟ್ರಿ ಹಾಕಿದ್ರೇ ಇಲ್ಲಿ ಉದಾರ ಆಗೋದು. ಇಬ್ಬರಿಗೆ ಫೈಟು, ಸಂಪಿಂಗ್ ಎಲ್ಲ ಏನಿಲ್ಲ. ಏನು ಮಾಡಿದ್ದಾರೆ ಈ ಸಂಪಿಂಗ್ ಬಂದಿದಾರಲ್ಲ, ಏನು ಮಾಡಿದ್ದಾರೆ? ಅವ್ರ ಅಮ್ಮ ಬಂದ್ರೆ 5 ವರ್ಷ, ಇವರಿದ್ರೆ 5 ವರ್ಷ, ಏನ ಮಾಡಿದ್ದಾರೆ? ಏನು ಮಾಡಿಲ್ಲ. ಅವ್ರು ಏನಿಲ್ಲ, ಬ್ಯಾತ್ಮಂಗ್ಲ ಕಡೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಮಾಡ್ಕೊಂಡು ಹೋದ್ರೆ ಇಲ್ಲಿ ಜನ ಎಲ್ಲ ಏನು ದುಡ್ಡಕ್ಕೋಸ್ಕರ ನಾವೆಲ್ಲ 5 ಜನ ಕೊಟ್ಬಿಟ್ರೆ ಇವರೆಲ್ಲ ಊಟ ಹಾಕ್ಬಿಡ್ತಾರೆ. ಜಗನ್ ಅಂತ, ನಾ ಬೆಂಬಲ್ ಎಂಪ್ಲಾಯಿ ರಿಟೈರ್ಡ್ ಆಗಿದ್ದೀನಿ, ಇವಾಗ ಡಿಸೆಂಬರ್ನಲ್ಲಿ ರಿಟೈರ್ಡ್ ಆಗಿದ್ದೀನಿ. ನಮ್ಮ ಊರು ಉದ್ಧಾರ ಆಗಬೇಕಂದ್ರೆ ಏನಂದ್ರೆ ಎಲ್ಲ ಪೊಲಿಟಿಕಲ್ ಅವ್ರು ಬರ್ತಾರೆ, ಎಮ್ ಎಲ್ ಎ ಎಮ್ ಎಲ್ ಎ ಯಾರು ಊರ್ ಔಟ್ಸೈಡ್ ಅವರೆಲ್ಲ ಬರ್ತಾರೆ. ಯಡಿಯೂರಪ್ಪ ಬಂದಿದ್ದಾರೆ, ಕುಮಾರಸ್ವಾಮಿ ಬಂದಿದ್ದಾರೆ, ಸಿದ್ದರಾಮಯ್ಯ ಬಂದಾರೆ. ಕೆ ಜೆ ಪಿ ಏನು ಮಾಡಿದ್ದಾರೆ? ಕೆ ಜೆ ಪಿ ಏನು ತಮಿಳ್ನಾಡ, ನಾವು ತಮಿಳ್ನವನೇ, ಕನ್ನಡನಲ್ಲಿ ಮಾತಾಡ್ತಾ ಇದ್ದೀನಿ ಕೇಳಿ. ಈ ಕೆ ಜೆ ಪಿ ಊರು ಬಂದು ಇಂಪ್ರೂವ್ಮೆಂಟ್ ಮಾಡೋದಿಲ್ಲ, ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ? ಎಮ್ ಎಲ್ ಎ ಕೇಳಬೇಕು, ನಾವು ಕೇಳ್ತಿಲ್ಲ. ಅಸೆಂಬ್ಲಿನಲ್ಲಿ ಮಾಡಿಲ್ವ? ರಾಜೇಂದ್ರ ಮಾತಾಡಿಲ್ವಾ? ಇವಾಗ ರೂಪಾ ಮೇಡಮ್ ಮಾತಾಡ್ತಾ ಇಲ್ವಾ? ಎಲ್ಲ ಮಾತಾಡ್ತಾ ಇದ್ದಾರೆ ಕೆ ಜೆ ಪಿ ಬಗ್ಗೆ. ಕೆ ಜೆ ಪಿ ಎಮ್ ತಮಿಳ್ನಾಡ, ಇವಾಗ ಮುನ್ಸ್ವಾಮಿ ಬಂದಿದ್ದಾರೆ ಎಂ ಪಿ, ಅವರಿಗೆಲ್ಲ ಕೆ ಜೆ ಪಿ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಎಲ್ಲ ಮಾತಾಡಿ ಎಲ್ಲ ಏನೇನು ಬೇಕು ಕೇಳ್ತಾರಲ್ಲ. ಎಲ್ಲ ಕೆ ಜೆ ಪಿ ಊರು ಇಂಪ್ರೂವ್ ಆಗಬೇಕಾದ್ರೆ ಇವಾಗ ಕೆ ಜೆ ಪಿನಲ್ಲಿ ಗಂಜಾ ಜಾಸ್ತಿ ಆಗಿದೆ, 18 ವಯಸ್ಸು ಹುಡುಗರು ಗಂಜಾ ಹೊಡಿತಾರೆ, ಗಂಜಾ ಹೊಡಿತಾರೆ. ಎಲ್ಲ ಕಡೆ ರೌಡಿಸಮ್ ಜಾಸ್ತಿ ಆಗಿದೆ. ಏನಕ್ಕೆ ರೌಡಿಸಮ್ ಜಾಸ್ತಿ ಆದರೆ ಪೊಲೀಸ್ ಅವರು ಇಲ್ಲಿ ಎಲ್ಲಿದ್ದಾರೆ ನೋಡಿ, ಇವಾಗ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಪೊಲೀಸ್ ಇದ್ದಾರಾ? ಏನು ನೋಡಿ, ಯಾವ್ದಾರು ಪೊಲೀಸ್ ಎಲ್ಲಿದ್ದಾರೆ? ಪೊಲೀಸು ಕೆ ಜೆ ಪಿನಲ್ಲಿ ಪೊಲೀಸ್ ಇರಬೇಕು, ಅಲ್ಲೆಲ್ಲಿದ್ದರೆ ಸ್ವಲ್ಪ ಭಯ ಬರುತ್ತೆ, ಯಾರು ಕೇಳೋರು ಇಲ್ಲ. ಯಾರನ್ನ ಏನಾದರೂ ಮಾತ್ರ ಒಂದು 4-3 ಜನ ಪೊಲೀಸ್ ಬರ್ತಾರೆ. ಎಲ್ಲ ಕಡೆ ರೌಡಿಸಮ್ಮು ನೋಡಿ, ಎಲ್ಲ ಕಡೆ ಹೋಗಿ ಇವಾಗ ಗಂಜಾ ಮಾಡ್ತಾರೆ. ಕೆ ಜೆ ಪಿನಲ್ಲಿ ಗಂಜಾ ಜಾಸ್ತಿ ಆಗಿಬಿಟ್ಟಿದೆ. ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ? ಇವಾಗ ತಮಿಳ್ನಾಡಲ್ಲಿ ಏನು ಮಾಡ್ತಾರೆ? ಎಲ್ಲ ಹಿಡಿತಾ ಇದಾರಲ್ಲ, ನೀವು ಸ್ಟಿಕ್ ಮಾಡಿ ಗಂಜಾ ಕೆ ಜೆ ಪಿನಲ್ಲಿ ಸ್ಟಿಕ್ ಮಾಡಿ. ಯಾಕೆ ಗೊತ್ತಿಲ್ವಾ? ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡನಲ್ಲಿ ಹುಟ್ಟಿ ಇಷ್ಟು ವರ್ಷ 60 ವಯಸ್ಸೇ ಆಗಿದೆ ನಮಗೆ. ಕೆ ಜೆ ಪಿನಲ್ಲಿ ಯಾರು ಬಂದ್ರೇನೋ ಕೆ ಜೆ ಪಿ ಮಾಡೋದಿಲ್ಲ. ಇವಾಗ ಬಂದರೆ ಇವಾಗ 10,000 ಜನ ಹೋಗ್ತಾ ಇದ್ದಾರೆ. ಎಲ್ಲಿ ಟ್ರಾವೆಲ್ ಹೋಗ್ತಾ ಇದ್ದಾರೆ? ರೈಲ್ವೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಯಾಕೆ ಪ್ರೈವೇಟ್ ಫ್ಯಾಕ್ಟ್ರಿ ಹಾಕಿ ಎಷ್ಟು 1,000 ಇದು ಯಾಕೆ ಇದಿದೆ, ಪ್ಲಾಟ್ ಇದೆ, ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ. ಊರು ಇಂಪ್ರೂವ್ಮೆಂಟ್ ಮಾಡಿದ್ರೆ ನಾವೆಲ್ಲ ಯಾಕೆ ಆಚೆ ಹೋಗ್ತೀವಿ? ಕೆ ಜೆ ಪಿನಲ್ಲಿ ಇರೋರೆಲ್ಲ ಏನು ಮಾಡ್ತಾರೆ? ಹಾಳು ಮಾಡ್ತಾ ಇದ್ದಾರೆ. ಯಾರು ಮಾಡೋದು? ಗೌರ್ಮೆಂಟೇ ಮಾಡೋದು, ಗೌರ್ಮೆಂಟೇ ಮಾಡೋದು, ಬೇರೆ ಯಾರು ಮಾಡಲ್ಲ. ಕೆಲಸ ಕೊಟ್ಟರೆ ನಾವು ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲಿ ಇರ್ತಾರೆ ಜನ. ಊರಿನಲ್ಲಿ ನೋಡಿ, ಇವಾಗ ಕೆ ಜೆ ಪಿನಲ್ಲಿ ಖಾಲಿ ಆಗ್ತಿದೆ. ಯಾಕೆ? ಇದು ತಮಿಳ್ನಾಡು, ಇದು ನಾವು, ಇದು ಕರ್ನಾಟಕ. ನಾವೆಲ್ಲ ಹುಟ್ಟಿರೋ 60 ವಯಸ್ಸಾಗಿದೆ, ನಾವೆಲ್ಲ ಕನ್ನಡದವರೇ, ಅರ್ಥ ಆಯ್ತಾ? ನಾವು ಯಾವುದೂ ಎಲ್ಲಿ ಹೋದ್ರೂ ಕನ್ನಡನಲ್ಲೇ ಮಾತಾಡೋದು, ಎಲ್ಲಿ ಕನ್ನಡ ಅಪ್ಪ ಎಲ್ಲಿ ಮೈಸೂರು ಮಂಡಿ ಆಗಿಂಡಿ ಎಲ್ಲ ಹೋಗಿ ಬಂದಿದ್ದೀವಿ ನಾವು, ಅಪಾಯಿಂಟ್ಮೆಂಟ್ ಹಾಕಿದ್ದೀವಿ. ನಮಗೆಲ್ಲ ಎಲ್ಲ ಕಡೆ ಕನ್ನಡನಲ್ಲೇ, ನಾವು ಕನ್ನಡದವರು, ನಾವು ತಮಿಳ್ನಾಡವರು ಅಲ್ಲ, ಅರ್ಥ ಆಯ್ತಾ? ಯಾವಾಗ ಬಂದಿದ್ದಾರೆ ಇವಾಗ ನಾವು ಕನ್ನಡದವರು ಅಂತ ನಮಗೆಲ್ಲ ಕಳ್ಸಕ್ಕೊಡಿ. ಪ್ರೈವೇಟ್ ಫ್ಯಾಕ್ಟ್ರಿ ಎಲ್ಲ ಹಾಕಿ ಎಲ್ಲ ಕಡೆ ಖಾಲಿ ಇದೆ ಜಾಗ. ಇವಾಗ ಲಾಸ್ಟ್ ಟೈಮ್ ಮೇಡಮ್ ರೂಪಾ ಮೇಡಮ್ ಮಾತಾಡಿದ್ರಲ್ಲ, ಇವಾಗ ಅಲ್ಲಿ ಫ್ಯಾಕ್ಟ್ರಿ ಇದು ಮಾಡಿದ್ದಾರೆ, ಯಾವುದು ಬೆಂಬಲ್ ಮುಂದ್ಗಡೆ, ಅದು 1 ವರ್ಷ ಆಯ್ತು, ಯಾಕೆ ಇನ್ನೂ ಮಾಡಿಲ್ಲ? ಇವಾಗ ಹಾಸ್ಪಿಟಲ್ ಮಾಡಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಬರಲ್ಲ ನಮಗೆ. ಇವ್ರು ಇಬ್ಬರಿನಲ್ಲಿ ಯಾರನ್ನ ಬರಬೇಕು, ಊರು ಇಂಪ್ರೂವ್ ಆಗಬೇಕು, ಫ್ಯಾಕ್ಟ್ರಿ ಆಗಬೇಕು, ಪ್ರೈವೇಟ್ ಫ್ಯಾಕ್ಟ್ರಿ ಹಾಕಿದ್ರೇ ಇಲ್ಲಿ ಉದಾರ ಆಗೋದು. ಇಬ್ಬರು ರಾಜೇಂದ್ರನ್ ಬರಬೇಕು, ಅದು ಇಬ್ಬರಿಗೆ ಫೈಟು, ಸಂಪಿಂಗ್ ಎಲ್ಲ ಏನಿಲ್ಲ. ಏನು ಮಾಡಿದ್ದಾರೆ? ರೂಪಾ ಮೇಡಮ್, ಹೌದು, ಈ ಸಂಪಿಂಗ್ ಬಂದಿದ್ದಾರಲ್ಲ, ಏನು ಮಾಡಿದ್ದಾರೆ? ಅವ್ರ ಅಮ್ಮ ಬಂದ್ರೆ 5 ವರ್ಷ, ಇವರಿದ್ರೆ 5 ವರ್ಷ, ಏನನ್ನ ಮಾಡಿದ್ದಾರೆ? ಏನು ಮಾಡಿಲ್ಲ. ಅವ್ರು ಏನಿಲ್ಲ, ಬ್ಯಾತ್ಮಂಗ್ಲ ಕಡೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಮಾಡ್ಕೊಂಡು ಹೋದ್ರೆ ಇಲ್ಲಿ ಜನ ಎಲ್ಲ ಏನು ದುಡ್ಡಕ್ಕೋಸ್ಕರ ನಾವೆಲ್ಲ 5 ಜನ ಕೊಟ್ಬಿಟ್ರೆ ಇವರೆಲ್ಲ ಊಟ ಹಾಕ್ಬಿಡ್ತಾರೆ. ಬುದ್ಧಿ ಇರಬೇಕು, ನಾವು ಚೆನ್ನಾಗಿರ್ಬೇಕಲ್ಲ, ಮಕ್ಕಳು ಚೆನ್ನಾಗಿರಬೇಕು, ಆವಾಗ ಈ ನಮ್ಮ ಇದು ಕೆ ಜಿ ಎಫ್ ಉದ್ಧಾರ ಆಗೋದು. ಅವ್ರು ಉದ್ಧಾರ ಹೆಂಗಾಗ್ತಾರೆ? ಅವ್ರು ಸೇರಿಸ್ಕೊಂಡು ಎಲ್ಲ ದುಡ್ಡು ಹೋದ್ಬಿಟ್ರೆ ಇವಾಗ ಮಕ್ಕಳು ಸೀಟ್ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತೀರಾ? ಏನು ಮಾಡಿದ್ದಾರೆ? ಓಟ್ ಹಾಕ್ಬಿಡ್ತಾರೆ, ಎಲ್ಲರೂ ಆ ಟೈಮ್ನಲ್ಲಿ 100-200 ಕೊಟ್ಬಿಡ್ತಾರೆ, ತೊಗೊಂಡ್ಬಿಡ್ತಾರೆ. ನಾಳೆ ಫ್ಯೂಚರ್ ನೋಡಬೇಕಲ್ಲ, ಮಕ್ಕಳಿಗೆಲ್ಲ ನೋಡಬೇಕಾ ಅಲ್ವಾ? ಅವ್ರು ನೋಡಬೇಕು ಮಕ್ಕಳಿಗೆ ಏನಂತ, ನಮ್ಮ ಮಕ್ಕಳು ಕೆಲಸ ಸಿಗಬೇಕು, ಫ್ಯೂಚರ್ ಉದ್ಧಾರ ಆಗಬೇಕು, ನಮ್ಮ ಕೆ ಜಿ ಎಫ್ ಇಂಪ್ರೂವ್ ಆಗಬೇಕಂತ ಇವಾಗ ಎಲ್ಲ ಮಾಡ್ತಾ ಇದ್ದಾರೆ. ಏನು ಕೆ ಜಿ ಎಫ್ ಇದು ನಮ್ಮ ಆಂಡ್ರೇಷನ್ಪೇಟೆಯಿಂದ ರಾಮೇಶ್ವರಪೇಟೆವರೆಗೂ ರೋಡೆಲ್ಲ ಮಾಡ್ತಾ ಇದ್ದಾರೆ, ರೂಪಾ ಮೇಡಮ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು, ಯಾಕಂದರೆ ಪಬ್ಲಿಕ್ ಕೇಳಿದ್ದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಯಾಕೆ? ಈ ತಮಿಳ್ನಾಡ ಕರ್ನಾಟಕ, ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ, ಕರ್ನಾಟಕದವ್ರು ನಾವು. ಏನು ನಾವು ತಮಿಳ್ನಾಡು ಅಲ್ಲ, ಬೇರೆಯವ್ರು ಎಲ್ಲಿಂದ ಬರ್ತಾರೆ? ಈ ತಮಿಳ್ನಾಡು ಬೋರ್ಡ್ ಇದ್ರಂತೆ, ತಮಿಳ್ನಾಡು ಇಲ್ಲ, ಇದೆಲ್ಲ ಕನ್ನಡ. ನೀವು ಮಾತಾಡಿ, ತೆಲುಗು ಮಾತಾಡ್ತೀವಿ ನಾವು, ತೆಲುಗು ಬೇಕಾ? ಏನು ಕಾವಲ ಚಪ್ಪು ಮಿಕ್ಕಿ ಮಿಕ್ಕಿ ಏನು ತಮಿಳ ಉಂಡು ಮಾತಾಡ್ತಾರೆ? ತೆಲುಗು ಅಂತ ಮಾಕ್ ತಿಳಿಸಿದೆ, ಬಾರ್ಡ್ರ್ ಪಕ್ಕದಲ್ಲಿದೆ, ಅರ್ಥ ಆಯ್ತಾ? ನಾವು ತೆಲುಗು ಮಾತಾಡ್ತೀವಿ, ಅನ್ನಿ ಲ್ಯಾಂಗ್ವೇಜ್ ಕೆ ಜಿ ಎಫ್ ಅವ್ರು ಯಾವ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ. ನಮ್ಮ ಊರು ಇಂಪ್ರೂವ್ ಆಗಬೇಕಾದ್ರೆ ಇವ್ರಿಬ್ಬರಿಗೆ ಓಟ್ ಹಾಕಬೇಕು, ಬೇರೆಯವರೆಲ್ಲ ಬಂದು ಅವ್ರವ್ರು ದುಡ್ಡು ಸೇರ್ಕೊಂಡಿದ್ದಾರೆ, ಎಮ್ ಎಲ್ ಎ ಬರ್ತಾರೆ, ಏನಿದೆ ಅವ್ರಿಗೆ?
ಪ್ರಾಫಿಟ್ ಎಲ್ಲಿ ಬಂದಿದೆ, ಇಷ್ಟಿಷ್ಟು ಕೋಟಿ ಎಲ್ಲಿಂದ ಬರುತ್ತೆ ಅವ್ರಿಗೆ? ಗೌರ್ಮೆಂಟ್ ಗೊತ್ತಿಲ್ವಾ, ಅವ್ನು ತಗೊಂಡ್ ಬರ್ ಕರ್ಸನ್ ಇಲ್ಲಿ ಖರ್ಚು ಮಾಡ್ತಾರ ನೋಡ್ಬೇಕು ಫಸ್ಟು. ಇವ್ರಿಗೆ ಇವ್ರು ಯಾರು ಪೊಲಿಟಿಕಲ್ ಎಮ್ ಎಲ್ ಎ ಇದಾರ ಅವ್ರು ಖರ್ಚು ಮಾಡ್ತಾರೆ ನೋಡ್ಬೇಕು. ಎಲೆಕ್ಷನ್ 2 ತಿಂಗಳು ಬರ್ತಾ ಇದೆ ಇವಾಗ, ಇವಾಗ ಬಂದು ಎಲ್ಲ ನೋಡ್ತಾರೆ. ಮಾಡಿದಾರ ಆಯಮ್ಮ? ಮಾಡಿದಾರ, ಇಬ್ರು ಮಾಡಿದಾರೆ, ನಾವು ಹೇಳ್ತೀವಿ ಇಬ್ರು ಮಾಡಿದಾರೆ, ಬೇರೆ ಯಾರು ಮಾಡಿಲ್ಲ ನಮ್ಮ ಕೆ ಜಿ ಎಫ್ ಬಗ್ಗೆ ಅಷ್ಟೇ. ಆಯಮ್ಮ 5 ವರ್ಷ ಇದ್ರು ಸಂಪಿಂಗ್ ಅಮ್ಮ, ಏನು ಅವ್ರ ಹೆಸರು ರಾಮಕ್ಕ? ರಾಮಕ್ಕ ಏನು ಮಾಡಿದಾರ? ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ಬಿಟ್ರೆ ಸಾಕ? ಬುದ್ಧಿ ಇಲ್ಲ ನಮ್ಮ ಕೆ ಜಿ ಎಫ್ ಜಂಗ್. ಓಟ್ ಹಾಕಿದಾರೆ ನೋಡಿ, ಯಾಕೆ ಸಂಪಿಂಗ್ ಮಾಡ್ತಾನೆ ಹೇಳ್ಬಿಟ್ಟು ಓಟ್ ಹಾಕಿದ್ರು. ಆ ಅಮ್ಮ ಏನೂ ಮಾಡಿಲ್ಲ ಕೆ ಜಿ ಎಫ್ಗೆ. ಅರ್ಥ ಆಯ್ತಾ ಸರ್? ಅದೆಲ್ಲ ಬಿಡಿ ಸರ್, ಇವಾಗ ಇಬ್ಬರಿಗೆ ಫೈಟ್ ಸರ್. ಈ ಕೆ ಜಿ ಎಫ್ ನಲ್ಲಿ ಇಬ್ಬರಿಗೆ ಫೈಟ್, ಅವ್ರು ಎಷ್ಟು ಜನ ಬಂದ್ರು ಸರ್ ಇಬ್ಬರಿಗೆ ಫೈಟ್, ಬೇರೆ ಯಾರಿಗೆ ಇಲ್ಲ ಬಿಡಿ. ಇಬ್ಬರಿಗೆ ಫೈಟ್ ಆಗುತ್ತೆ, ಜನ ಒಂದು ಓಟ್ ಹಾಕ್ತಾರೆ ಇಬ್ಬರಿಗೇನೆ. ಕೆ ಜಿ ಎಫ್ ಇಂಪ್ರೂವ್ ಆಗ್ಬೇಕಂದ್ರೆ ಇವರೆಲ್ಲ ಹೋಗಿ ಅಸೆಂಬ್ಲಿಯಲ್ಲಿ ಫೈಟ್ ಮಾಡಿ. ಎಷ್ಟು ಸಲ ಅಸೆಂಬ್ಲಿಯಲ್ಲಿ ರಾಜೇಂದ್ರ ಫೈಟ್ ಮಾಡಿದ್ದಾರೆ, ಯಾಕೆ ಮಾಡಿಲ್ವಾ? ಮಾಡಿದ್ರೆ ಯಾಕೆ ಹಾಕಿಲ್ಲ? ಹಾಕಿ, ಹಾಸ್ಪಿಟ್ಲ್ ಎಲ್ಲ ಹಾಕಿ. ಕೆ ಜಿ ಎಫ್ ನಲ್ಲಿ ಎಲ್ಲ ಇದಿದೆ, ಎಲ್ಲ ಓದಿರೋರು ಗ್ರಾಜುಯೇಟ್. ಇನ್ನು ಕರ್ನಾಟಕನಲ್ಲಿ ಗ್ರಾಜುಯೇಟ್ ಏರಿಯಾ ಅಂದರೆ ಮೈಸೂರು ಮನ್ಸಿ, ಈ ಕಡೆ ಎಲ್ಲ ಗ್ರಾಜುಯೇಟ್ ಎಲ್ಲ ಓದಿರೋರೆ. ಡಿ ಜಿ ಪಿ ಇಲ್ಲ, ಎಲ್ಲ ಇದ್ದಾರೆ ನಮ್ಮ ಕಡೆ. ಐ ಜಿ ಇದ್ದಾರೆ, ಎಲ್ಲ ಓದಿರೋರು, ಮ್ಯಾಜಿಸ್ಟ್ರೇಟ್ ಇದ್ದಾರೆ, ಇಷ್ಟೆಲ್ಲ ಓದಿದ್ದಾರೆ. ನಮ್ಮ ಕೆ ಜಿ ಎಫ್ ಇಂಪ್ರೂವ್ ಆಗಬೇಕಾದ್ರೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಹೇಳಿ? ಈ ಸಂಪಿಂಗ್ ಬಂದ್ರೆ ಹೇಳ್ತೀರಾ, ನೀವು ಒಪ್ಕೊಂಡ್ಬಿಡ್ತೀನಿ ಬ್ಯಾತ್ಮಂಗ್ಲ ಇಂಪ್ರೂವ್ ಆಗಿಬಿಟ್ರೆ ಸಾಕಾ? ಅದು ಒಂದು ಸಾಕಾ? ಬ್ಯಾತ್ಮಂಗ್ಲ ಅಂದರೆ ಕೆ ಜಿ ಎಫ್ ಬಂದು ಆರ್ ಟಿ ಓ ಆಫೀಸ್ ಬಂದರು, ಆರ್ ಟಿ ಓ ಆಫೀಸ್ ಅಲ್ಲಿ ಹೋಗ್ಬೇಕಾ? ನಾವೆಲ್ಲ ಏನು ಕೈ ಕಟ್ಕೊಂಡು ಹಿಂಗೆ ಇರಬೇಕಾ? ನಾವೆಲ್ಲ ಓದಿಲ್ವಾ ಹೇಳಿ? ಹಾಕಿದ್ವಿ, ಇವಾಗ ವಿಧಾನಸೌಧ ತಗೊಂಡು ರಾಯಮ್ಮ ಬಂದು ತಗೊಂಡು ಬಂದು ಹಾಕಿದ್ದಾರೆ. ಎಲ್ಲ ಬಂದು ಎಲ್ಲ ಬರಲಿ, ಎಲ್ಲ ಊರ ಕಡೆ ಬರೋರು ಬರಲಿ. ಕೆ ಜಿ ಎಫ್ ಥರ ಊರು ಅವ್ರು ಎಲ್ಲೇ ಇಲ್ಲ. ರೌಡಿಸಮ್ ಎಲ್ಲಿ ರೌಡಿಸಮ್ ಇದೆ ಕೆ ಜಿ ಎಫ್ನಲ್ಲಿ? ಮಂಡ್ಯದಲ್ಲಿ ನೋಡಿಲ್ವಾ? ಎಲ್ಲಿದೆ ಶ್ರೀರಂಗಪಟ್ಟಣ ನೋಡಿ. ಹಾಂ, ಅದು ಗಾಂಜಾ ಇದೆ, ಅದು ಯಾರು ಬೇಕು? ಪೊಲೀಸ್ ಎಂದು ಇದು ಮಾಡಬೇಕು ಸರ್, ಪೊಲೀಸ್ ಹಿಡಿಬೇಕು. ಪೊಲೀಸ್ ಹಿಡಿದ್ರೆ ತಾನು ಹಿಡಿಯೋದಿಲ್ವ ಪೊಲೀಸು? ಗಂಜಾ ಹಿಡಿತಾರೆ ನೋಡಿ, ಎಲ್ಲ ಎಲ್ಲೆಲ್ಲಿ ಮಾರ್ತಾರೆ ಪೊಲೀಸ್ ಗೊತ್ತಿಲ್ವಾ? ಹಿಡೀರಿ, ನೀವು ಹೋಗಿ ಎಲ್ಲರೂ ಪೊಲೀಸ್ ಅವರು ಹಿಡಿ, ಎಲ್ಲೆಲ್ಲಿ ಗಂಜಾ ಇದೆ ಏನೇನಿದೆ ಎಲ್ಲ ಹಿಡಿ ಮನೆಯಲ್ಲಿ. ಯಾಕೆ ಅದೆಲ್ಲ ಮಾಡಿದ್ರೆ ತಾನೆ ಪೊಲೀಸ್? 4 ಜನ ಇದ್ದಾರೆ ಒಂದು ಎದುರು ಒಂದು ಇದನ್ನಲ್ಲಿ, ಅವ್ರು ಸಾಕು. ಇಷ್ಟು ಜನ ಲಕ್ಷದ ಜನಲ್ಲಿ ಒಂದು 5 ಜನ ಇದ್ದರೆ ಸಾಕು ಪೊಲೀಸ್ ಸಾಕಾ? ಹೇಳಿ ನೀವೇ, ಅದೆಲ್ಲ ಏನು ಪ್ರಯೋಜನ? ಆಗಬೇಕು ಅಪಾಯಿಂಟ್ಮೆಂಟ್ ಮಾಡಬೇಕು, ಇಲ್ಲಾಂದರೆ ಸೆಕ್ಯೂರಿಟಿ ಹಾಕಿ. ನೈಟ್ನಲ್ಲೆಲ್ಲ ನೋಡಿ, ಬಸ್ ಸ್ಟ್ಯಾಂಡ್ ನೋಡಿ, ಇವಾಗ ಒಂದು ಇವಳು ಡಿಪಾರ್ಟ್ಮೆಂಟ್ ಎಲ್ಲ ಪಕ್ಕದಲ್ಲಿದೆ, ಒಂದು ಪೊಲೀಸ್ ಇದ್ದಾರೆ ನೋಡಿ, ಎಷ್ಟು ನೋಡಿ, ಎಲ್ಲ ಜನ ಹೆಂಗೆ ಇದ್ದಾರೆ ನೋಡಿ. ಇದೆಲ್ಲ ಇರಬೇಕು ನಮ್ಮ ಊರು ಇಂಪ್ರೂವ್ ಆಗಬೇಕಾದ್ರೆ. ರಾಜೇಂದ್ರನು ಈ ಅಮ್ಮ ಕೂಡ ಇದ್ದಾರೆ ಮಾಡ್ತಾರೆ, ಬಟ್ ರಾಜೇಂದ್ರ ಇವಾಗ ರೌಡಿಸಮ್ ಕಡೆಯದು, ರೌಡಿಸಮ್ ಇಲ್ಲ ಇಲ್ಲಿ. ಅವರು ಸ್ಟ್ರಿಕ್ಟ್ ಮಾಡ್ತಾರೆ, ಹೇಳ್ಬಿಡ್ತಾರೆ ಪೊಲೀಸ್ ಅವ್ರಿಗೆ, ಇಂಥವ್ರು ಇದ್ದಾರೆ ಅಂತ ಮಾಡಿ ಅನ್ನ ಹೇಳ್ಬಿಡ್ತಾರೆ, ಹಿಡ್ದು ಹಾಕ್ತಾರೆ. ಅವಾಗ ಬುದ್ಧಿ ಬರುತ್ತೆ ಜನಕ್ಕೂ, ನಾವು ಸ್ವಲ್ಪ ಇಂಪ್ರೂವ್ ಆಗಬೇಕನ್ನು ಅವ್ರಿಗೂ ಬರುತ್ತೆ ಅಲ್ವಾ? ಇವಾಗ ತುಂಬ ಜನ ಹೋಗ್ಬಿಟ್ಟಿದ್ದಾರೆ ಬ್ಯಾಂಗ್ಳೂರು, ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಇವರು ಇಂಪ್ರೂವ್ಮೆಂಟ್ ಇಲ್ಲಾಂದರೆ ಏನು ಮಾಡ್ತಾರೆ ಅಲ್ವಾ? ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಪೊಲಿಟಿಕಲ್ ಅವರೆಲ್ಲ ಈ ಎಲೆಕ್ಷನ್ ಬರ್ತಾ ಇದ್ದಾರಲ್ಲ, ಕೆ ಜಿ ಎಫ್ ಇಂಪ್ರೂವ್ ಮಾಡಬೇಕು ಅಲ್ವಾ? ಕೆ ಜಿ ಎಫ್ ಇಂಪ್ರೂವ್ ಮಾಡಿ ಎಲ್ಲ ಬರ್ತೀವಿ. ನಾವೆಲ್ಲ ಕನ್ನಡದವರು, ನಾವೆಲ್ಲ ತಮಿಳವ್ರು ಇದ್ರೂ ನಾವು ಕನ್ನಡದವ್ರು, ನಾವು ಹುಟ್ಟಿರೋದು ಕನ್ನಡ, ಬೆಳೆದಿರೋದು ಕನ್ನಡ ಅಲ್ವಾ? ನಮ್ಮ ಲ್ಯಾಂಗ್ವೇಜ್ ತೆಲುಗು ತಮಿಳು ಎಲ್ಲ ಮಾತಾಡ್ತೀವಿ. ಅರ್ಥ ಆಯ್ತಾ ಸರ್? ಎಲ್ಲ ಮಾಡಬೇಕು, ಊರು ಇಂಪ್ರೂವ್ಮೆಂಟ್ ಮಾಡಿ ಎಲ್ಲ ಫ್ಯಾಕ್ಟ್ರಿ ತೊಗೊಂಡು, ಪ್ರೈವೇಟ್ ಫ್ಯಾಕ್ಟ್ರಿ ಎಲ್ಲ ತೊಗೊಂಡು ಬಂದು, ಯಾರು ಪೊಲಿಟಿಕಲ್ ಅವ್ರು ಬಂದ್ರೂ ಅವ್ನು ಲಂಚ ಕೇಳಿದ್ರೆ ಕೊಡಬೇಡ. ಗೌರ್ಮೆಂಟ್ ಏನಿದೆ ಹಾಕಿ ಫ್ಯಾಕ್ಟ್ರಿ, ಧೈರ್ಯವಾಗಿ ಹಾಕಿ ಫ್ಯಾಕ್ಟ್ರಿ ಹಾಕಿ. ಮುನಸ್ವಾಮಿ ಅವ್ರು ಯಾರು ಲಾಸ್ಟ್ ಟೈಮ್ ಬಂದಿದ್ರು ಕರ್ಕೊಂಡು ಬಂದಿದ್ರು, ಯಾರು ಮಿನಿಸ್ಟ್ರ ಯಾರಿಗೂ ಏನು ಹೇಳಿಲ್ಲ, ನೇರ ಬಂದಿದ್ದು ಏನೇನು ಮಾಡಬೇಕು ಮಾಡ್ತಾ ಇದ್ದಾರೆ ಅಲ್ವಾ ಮುನಸ್ವಾಮಿ ಅವರು? ಆ ಥರ ಮಾಡಲಿ. ಯಾಕೆ ಲಂಚ ಕೊಟ್ಟು ಊರು ಇಂಪ್ರೂವ್ಮೆಂಟ್ ಆಗಲ್ಲ ಸರ್? ನೀವು ಲಂಚ ಕೊಟ್ಟರೆ ಊರು ಇಂಪ್ರೂವ್ಮೆಂಟ್ ಆಗಲ್ಲ ಅಲ್ವಾ? ನಾನು ಇವಾಗ ಕೆಲಸ ಆಗ 60 ವಯಸ್ಸು ಆಯ್ತು, ನೀವು ರಿಟೈರ್ಡ್ ಆಗಿಬಿಟ್ಟಿದ್ದೀನಿ, ಬೇರೆ ಮಕ್ಕಳಿಗೆ ಎಲ್ಲಿ ಹೋಗ್ತಾರೆ? ಫ್ಯೂಚರ್ ಎಲ್ಲಿ ಏನಾಗುತ್ತೆ ಅಲ್ವಾ? ಆಗುತ್ತಲ್ವಾ? ಇಂಪ್ರೂವ್ಮೆಂಟ್ ಬಳಕೆ ಏನು ಜಾಗ ಇಲ್ಲ ನೋಡಿ, ಎಲ್ಲ ಗ್ರಾಜುಯೇಟು, ಫ್ಯಾಕ್ಟ್ರಿ ಹಾಕಿ, ಕಾಲೇಜ್ ಹಾಕಿ, ಎಲ್ಲ ಹಾಕಿ ಇಂಪ್ರೂವ್ಮೆಂಟ್. ಊರು ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಇಬ್ಬರಿಗೆ ಹಾಕಿ ಓಟ್. ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಬರ್ತಾ ಇದೆ, ನೀವು ಯಾರನ್ನು ಚೂಸ್ ಮಾಡ್ತೀರೋ ಅವ್ರು ಆಗ್ತಾರೆ. ಚೂಸ್ ಆಗಿಲ್ವಾ ಡೆವಲಪ್ಮೆಂಟ್ ಕೇಳಿ, ಗೊತ್ತಾಗಲ್ಲ ಸೈಟ್ ಇದೆ ಮಾಡಲಿ, ಊರು ಇಂಪ್ರೂವ್ ಆಗಬೇಕು. ಪ್ರೈವೇಟ್ ಫ್ಯಾಕ್ಟ್ರಿ ಎಷ್ಟು ಫ್ಯಾಕ್ಟ್ರಿ ಬಂದ್ರೂ ಕೆ ಜಿ ಎಫ್ ಅವ್ರು ದುಡಿಯೋಕೆ ರೆಡಿ ಇದ್ದಾರೆ, ಬಟ್ ಎಲ್ಲಿ ಹೋಗಿ ರೌಡಿಸಮ್ ಮಾಡಲ್ಲ. ಕೆ ಜಿ ಎಫ್ ಅವ್ರು ರೌಡಿಸಿಲ್ಲ, ಒಳ್ಳೆ ಹುಡುಗರು, ಕೆಲಸ ಸಂಬಳ ಆಗಬೇಕು ಅವ್ರಿಗೇನು ಸಂಬಳ ಕೊಟ್ಟರೆ ನಾವೇ ಅವ್ರು ಯಾಕೆ ಹೋಗಿ ಗಲಾಟ ಮಾಡ್ತಾರೆ? ಲಾಸ್ಟ್ ಕೂಡ ಎಲ್ಲೇ ಗಲಾಟ ಅಂದರು, ಗಲಾಟ ಎಲ್ಲ ಏನು ಕೆ ಜಿ ಎಫ್ ಅವ್ರು ಮಾಡೋದಿಲ್ಲ, ಸುಮ್ಮನೆ ಕೆ ಜಿ ಎಫ್ ಅಂತಾರೆ. ಕೆ ಜಿ ಎಫ್ ಏನು ಸರ್ ಅಷ್ಟು ಇದನ್ನ ಹಂಗೆಲ್ಲ ಇಲ್ಲ, ಕೆ ಜಿ ಎಫ್ ಥರ ಊರು ಎಲ್ಲೇ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಓಕೆ.